ಎಲ್ಲಾ ಪಿ ಯು ಸಿ ವಿದ್ಯಾರ್ಥಿಗಳು ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಅಥವಾ ಆರ್ಟ್ಸ್ ಆಗಿರಲಿ, ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ, ದಯವಿಟ್ಟು ವಿದ್ಯಾರ್ಥಿಗಳು ಒಂದು ಗಮನವನ್ನು ಹರಿಸಬೇಕು. ನಾನೇನು ಈಗ ನಿಮಗೆ ಗ್ರಾಮರ್ ಕ್ಲಾಸನ್ನು ಹೇಳ್ತಾ ಇದ್ದೀನಿ, ಇದು ಪಿ ಯು ಬೋರ್ಡ್ನವ್ರು ಬಿಟ್ಟಿರ್ತಕ್ಕಂತಹ ಮಾಡಲ್ ಕ್ವಶನ್ ಪೇಪರ್ಸನ್ನು ನಾನು ಪಿ ಪಿ ಟಿ ಪ್ರೆಸೆಂಟೇಷನ್ ರೆಡಿ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಇದು ಮೊದಲನೇ ಮಾದರಿ ಪತ್ರಿಕೆ, ಇನ್ನೂ ಕೂಡ ಎರಡು ಮೂರು ಮಾದರಿ ಪತ್ರಿಕೆಗಳನ್ನು ನೀವು ಎಕ್ಸಾಮ್ ಬಿಫೋರ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ ನಂದು ಮಹೇಶ್ ಪಟೇಲ್ ಎಸ್ ಎಸ್ ಎಲ್ ಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಲಿಂಕನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕಳಿಸಿ. ನಿಮಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಆ ಯೂಟ್ಯೂಬ್ ಕಮೆಂಟ್ಸ್ ಬಾಕ್ನಲ್ಲಿ ಹಾಕಿ. ನಾನು ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ ಏನು ಬಿಡಿಸ್ತಿರ್ತೀನಲ್ಲ ಆ ಕಮೆಂಟ್ಸ್ಗಳನ್ನು ನಿಮ್ಮಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಯಾಕಂದರೆ ಏನು ಬರದೇ ಇರತಕ್ಕಂಥ ವಿದ್ಯಾರ್ಥಿಗಳು ಹಲವಾರು ಜನ ಇರ್ತಾರೆ, ಇಂಗ್ಲೀಷಲ್ಲಿ ತುಂಬ ಜನ ಫೇಲ್ ಆಗ್ತಾ ಇರ್ತಾರೆ. ಅಂಥ ವಿದ್ಯಾರ್ಥಿಗಳು ಅಟ್ಲೀಸ್ಟ್ ಗ್ರಾಮರ್ ಸೆಕ್ಷನನ್ನು ನೋಡಿ ಆದರೂ ನೀವು ಪಾಸ್ ಆಗಲಿ. ಆಮೇಲೆ ಕ್ವಶನ್ ಆನ್ಸರ್ಗಳನ್ನು ಕೂಡ ನಾನು ಪ್ರಿಪೇರ್ ಮಾಡಿ ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ. ನಿಮಗೆ ಯಾವ ವಿಡಿಯೋ ನಿಮಗೆ ಬೇಕಾಗ್ತೈತಿ, ಯಾವುದು ನೆಸೆಸರಿ ಇದೆ, ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ. ನಾನು ವಿಡಿಯೋಗಳನ್ನು ನೆಕ್ಸ್ಟ್ ಕ್ಲಾಸಸ್ನಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪ್ರೆಷನ್, ಅ 29th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಇದು ಎರಡು ಮಾರ್ಕ್ಸಿಗೆ ಕೇಳಿರ್ತಾರೆ. ಈಗಾಗಲೇ ನೀವು ಡೈಲಾಗ್ ರೈಟಿಂಗ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಆ್ಯಂಡ್ ವರ್ಡ್ಸ್ಗಳನ್ನು ಪಾರ್ಟ್ ಒನ್ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ನೆಕ್ಸ್ಟ್ ಒನ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಇನ್ ಬ್ರೆಜಿಲ್ ಹಾರ್ಡ್ಲಿ ಎನಿ ಒನ್ ಕುಡ್ ಡ್ಯಾಶ್ ಓನ್ ಎ ಕಾರ್ ಇನ್ ದ 1960s, ಬಟ್ ಟುಡೇ ಎ ಕಾರ್ ಇಸ್ ಓನ್ಡ್ ಬೈ ಡ್ಯಾಶ್ ಆಸ್ ಇಫ್ ಇಟ್ ವೇರ್ ಗಿವನ್ ಫ್ರೀ ಆಫ್ ಚಾರ್ಜ್. ನಿಮಗೆ ಇಲ್ಲಿ ಮೂರು ಆಪ್ಷನ್ಗಳನ್ನೇ ಕೊಟ್ಟಿರ್ತಾರೆ. ನಾವು ಪ್ರೆಸಲ್ ವರ್ಬ್ಸ್ ಅಂತ ನಾವು ಹೇಳ್ತೀವಿ. ಈ ಮೂರು ಆಪ್ಷನ್ಗಳಲ್ಲಿ ಎರಡು ಆಪ್ಷನ್ಗಳು ಇದಕ್ಕೆ ಸೂಟೇಬಲ್ ಆಗಿರುತ್ತವೆ. ನೀವು ಪಾಠದಲ್ಲಿ ನೀವು ಈಗಾಗಲೇ ಅವನೇ ಕೇಳ್ತಾರೆ, ಅವ್ರ ಪಾಠದಲ್ಲಿ ಬಿಟ್ಟು ಬೇರೆ ಯಾವುದು ಹೊರಗಡೆ ಕೇಳೋದಿಲ್ಲ. ಇನ್ ಬ್ರೆಜಿಲ್ ಹಾರ್ಡ್ಲಿ ಎನಿ ಒನ್ ಕುಡ್ ಓನ್ ಎ ಕಾರ್ ಅಂತ ಇದೆ. ಆ ಒಂದು 1960s ಅಫೋರ್ಡ್ ಟು ಓನ್ ಎ ಕಾರ್ ಇನ್ ದ 1960s, ಬಟ್ ಟುಡೇ ಎ ಕಾರ್ ಈಸ್ ಓನ್ಡ್ ಬೈ ಆಲ್ ದ ಸಂಡ್ರಿ ಆಸ್ ಇಫ್ ಇಟ್ ವಾರ್ ಗಿವನ್ ಫ್ರೀ ಆಫ್ ಚಾರ್ಜ್. ನಿಮಗೆ ಈ ಒಂದು ಮೀನಿಂಗ್ಗಳನ್ನು ನಿಮ್ಗೆ ಈಗಾಗಲೇ ನೀವು ಬುಕ್ಕಲ್ಲಿ ನೋಡ್ಬೋದು, ಯಾವುದು ಸೂಟೇಬಲ್ ಆಗುತ್ತೆ ಆ ಎರಡು ವರ್ಡ್ಗಳನ್ನು ನೀವು, ಫಾರ್ ಎಕ್ಸಾಂಪಲ್ ಟೇಕ್ ಆಫ್, ಟುಕ್ ಆಫ್, ಐ ಟುಕ್ ಆಫ್ ದ ಶರ್ಟ್. ಐ ಟುಕ್ ಆಫ್ ದ ಶರ್ಟ್ ಅಂದರೆ ನಾನು ಶರ್ಟನ್ನು ರಿಮೂವ್ ಮಾಡ್ತೀನಿ. ಅದ್ರ ಮೀನಿಂಗ್ ರಿಮೂವ್ ಅಂದರೆ ಅದಕ್ಕೆ ಸೂಟೇಬಲ್ ನಿಯರ್ ಇರ್ತಕ್ಕಂಥ ಮೀನಿಂಗ್ಗಳನ್ನು ಅವರು ಕೊಟ್ಟಿರ್ತಾರೆ, ಅದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಎಕ್ಸಾಮಲ್ಲಿ. ಲಿಂಕರ್ಸ್, ನೀವು ಲಿಂಕರ್ಸ್ ಬಗ್ಗೆ ನೀವು ಇವನ್ನೆಲ್ಲಿ ಯೂಸ್ ಮಾಡಬೇಕಂದ್ರೆ ದ್ಯಾಟ್, ಬಿಕಾಸ್, ಮೋರ್ ಎವರ್, ವಿಚ್ ಆ್ಯಂಡ್ ಇವನ್ನೆಲ್ಲ ನಿಮ್ಮ ವರ್ಕ್ ಬುಕ್ ಲೆಫ್ಟ್ ಸೈಡ್ ಒಂದು ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲಲ್ಲಿ ದಯವಿಟ್ಟು ವಿದ್ಯಾರ್ಥಿಗಳು ನೋಡ್ಕೋಬೇಕು ಯಾವ್ಯಾವ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಪೊಯೆಟ್ರಿ ಈಸ್ ಇಂಟಿಮೇಟ್ ಡ್ಯಾಶ್ ಇಟ್ ಕ್ಯಾನಾಟ್ ಬಿ ಡಿಫೈನ್ಡ್ ವಿತೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್. ಅನ್ ಅಟೆಂಪ್ಟ್ ಟು ಡಿಫೈನ್ ಇಟ್ ಈಸ್ ಲೈಕ್ ಡಿಫೈನಿಂಗ್ ಎ ಕಲರ್ ಆಫ್ ದ ಎಮೋಷನ್. ಇಟ್ ಈಸ್ ಡಿಫಿಕಲ್ಟ್ ಟು ಡಿಫೈನ್ ಇಟ್ ಡ್ಯಾಶ್ ಇಟ್ ಈಸ್ ಅನ್ ಆಸ್ಥೆಟಿಕ್ ಆರ್ಟ್ ಡ್ಯಾಶ್ ಪೊಯೆಟ್ರಿ ಇಸ್ ನಾಟ್ ದ ಪೊಯಮ್ ಇಸ್ ನಥಿಂಗ್ ಮೋರ್ ದ್ಯಾನ್ ಎ ಸೀರೀಸ್ ಆಫ್ ದ ಸಿಂಬಲ್ಸ್. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ ಮೇಲ್ಗಡೆ, ಮೋರ್ ಎವರ್, ದ್ಯಾಟ್, ವಿಚ್, ಬಿಕಾಸ್, ಈ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಪೊಯೆಟ್ರಿ ಈಸ್ ಸೋ ಇಂಟಿಮೇಟ್ ದ್ಯಾಟ್ ಇಟ್ ಕೆನಾಟ್ ಬಿ ಡಿಫೈನ್ಡ್ ವಿತೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್. ಇಲ್ಲಿ ದ್ಯಾಟ್ ಅಂತ ಒಂದೇದು ಬರುತ್ತೆ. ಆನ್ ಅಟೆಂಪ್ಟ್ ಟು ಡಿಫೈನ್ ಇಟ್ ಈಸ್ ಇಟ್ ಬಿಕಾಸ್, ಬಿಕಾಸ್ ಅಂದರೆ ಏಕೆಂದರೆ, ಆದ ಕಾರಣ, ಎಲ್ಲಿ ರೀಸನ್ ಇರುತ್ತೆ ಅಲ್ಲಿ ಬಿಕಾಸ್ ತುಂಬ್ರಿ. ಇಟ್ ಈಸ್ ಆನ್ ಆಸ್ಥೆಟಿಕ್ ಆರ್ಟ್ ಫುಲ್ ಸ್ಟಾಪ್ ಡ್ಯಾಶ್ ಪೊಯೆಟ್ರಿ. ಮೋರ್ ಎವರ್ ಪೊಯೆಟ್ರಿ ಈಸ್ ನಾಟ್ ವಿತ್ ದ ಪೊಯಮ್ ವಿಚ್ ಈಸ್ ನಥಿಂಗ್. ವಿಚ್ ಈಸ್ ಅನ್ನೋದು ನೀವಿಲ್ಲೇ, ವಿಚ್ ಈಸ್ ನಥಿಂಗ್ ಮೋರ್ ದ್ಯಾನ್ ಎ ಸೀರೀಸ್ ಆಫ್ ಸಿಂಬಾಲ್ಸ್. ಇಲ್ಲಿ ಒಂದೊಳ್ಳೆ ವಿಚ್ ಯಾಕೆ ಬಂದಿದೆ ಅಂದರೆ, ವಿಚ್ ಈಸ್ ನಥಿಂಗ್ ಮೋರ್ ದ್ಯಾನ್, ಸೊ ಇಟ್ ಈಸ್ ಎ ಕ್ವಾಲಿಟಿ. ಒಂದೊಳ್ಳೆ ಇಲ್ಲಿ ಟೈಮ್ಸ್ ಏನಾದರೂ ನಿಮಗೆ ಅಥವಾ ಪ್ಲೇಸ್ ಏನಾದರೂ ಇದ್ದರೆ ವೇರ್ ಅಂತ ತುಂಬೋದಿತ್ತು, ಟೈಮಿಂಗ್ ಇದ್ದರೆ ವಾಟ್ ಈಸ್ ನಥಿಂಗ್ ಅಂತ ತುಂಬೋದಿತ್ತು, ಬಟ್ ವಾಟ್ ಈಸ್ ಮೋರ್ ದ್ಯಾನ್ ಸೀರೀಸ್ ಆಫ್ ದ ಸಿಂಬಾಲ್ಸ್. ಸೊ ಈ ರೀತಿ ನೀವು ಕರೆಕ್ಟಾಗಿ ಲಿಂಕರ್ಸ್ಗಳನ್ನು ವರ್ಕ್ ಬುಕ್ಕಲ್ಲಿ ಹಿಂದ್ಗಡೆ ಕೊಟ್ಟಿದ್ದಾರೆ. ದಟ್ ಎಲ್ಲಿ ಬರೀಬೇಕು, ಆ್ಯಂಡ್ ಎಲ್ಲಿ ಬರೀಬೇಕು, ಆ್ಯಂಡ್ ಇದ್ದರೆ ಒಂದೊಳ್ಳೆ ಇಲ್ಲಿ ಆ್ಯಂಡ್ ಏನಾದರೂ ಕೊಟ್ಟಿದ್ರಪ್ಪ ಅಂದರೆ, ಒಂದಕ್ಕಿಂತ ಐ ಬಾಟ್ ಮೆನಿ ಬುಕ್ಸ್ ಪೆನ್ಸಿಲ್ಸ್ ಆ್ಯಂಡ್ ಅಂತೇಳಿ ಬರುತ್ತೆ. ಅದೇ ರೀತಿ ಇರುತ್ತೆ. ಲಿಂಕರ್ಸ್ಗಳನ್ನು ನೀವು ನೋಡ್ಕೊಳ್ರಿ ಎಕ್ಸಾಮಿಗೆ. ಇದು ಕೂಡ 4 ಮಾರ್ಕ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಒನ್ ಈಸ್ ನೋಟ್ ಮೇಕಿಂಗ್. ನೋಟ್ ಮೇಕಿಂಗಲ್ಲಿ
ಏನು ಕ್ವಶನ್ ಕೊಟ್ಟಿರ್ತಾರೆ ಅಂದರೆ ಈ ಥರ ಒಂದು ಟೇಬಲ್ ಕೊಟ್ಟಿರ್ತಾರೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಫಿಲ್ ದ ಬಾಕ್ಸಸ್ ಗಿವನ್ ಬಿಲೋ. ನೀವು ಫಸ್ಟಾಗಿ ನೋಡ್ಕೋಬೇಕು ಬುಕ್ಸ್ ಆರ್ ಕ್ವಶನ್ ಏನಿದೆ, ಒಂದೇದು ಖಾಲಿ ಬಿಟ್ಟಿದ್ದಾರೆ, ಸೆಕೆಂಡ್ ಒನ್ ಮತ್ತು ಥರ್ಡ್ ಒನ್ ಬಾಕ್ಸ್ ಇದೆ. ಮಿಡ್ಲ್ ಏನು ಕೊಟ್ಟಿದ್ದಾರೆ, ಆಫ್ ಹ್ಯೂಮನ್ ಆ್ಯಂಡ್ ಕೈಂಡ್ಸ್ ಆಫ್ ಬುಕ್ಸ್ ಅಂತ ಇದೆ. ನಾಲ್ಕು ಐದು ಮತ್ತೆ ಖಾಲಿ ಬಿಟ್ಟಿದ್ದಾರೆ. ನೆಕ್ಸ್ಟ್ ನಾನ್ ಫ್ರಿಕ್ಷನ್ ಅಂತ ಕೊಟ್ಟಿದ್ದಾರೆ, ಪ್ರಿಂಟಿಂಗ್ ಇನ್ವೆಂಟೆಡ್ ಬೈ, ಆಮೇಲೆ ಸಿಕ್ಸ್ತ್ ಇನ್ ಆ್ಯಂಡ್ ನೈನ್ತ್ ಸೆಂಚುರಿ ಅಂತ ತುಂಬಿದ್ದಾರೆ. ಸೆವೆಂತ್ ಖಾಲಿ ಇದೆ, ಏಟ್ತ್ ಖಾಲಿ ಇದೆ. ಪ್ರತಿಯೊಂದು ಕೂಡ ಅರ್ಧರ್ಧ ಮಾರ್ಕ್ಸ್, ಹಾಫ್ ಮಾರ್ಕ್ಸ್ ಆ್ಯಂಡ್ ಯು ವಿಲ್ ಗೆಟ್ ದ ಫೋರ್ ಮಾರ್ಕ್ಸ್. ಬುಕ್ಸ್ ಆರ್ ನೋಡಿ ಇಲ್ಲಿ ವೈಟಲ್ ರೆಕಾರ್ಡ್ ಆಫ್ ಅಂತ ಇದೆ. ಬುಕ್ಸ್ ಆರ್ ಮುಂದ್ಗಡೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನೋಡ್ರಿ ಬುಕ್ಸ್ ಆರ್ ಅಂತ ಇದೆ. ಆಮೇಲೆ ಇಲ್ಲೂ ಕೂಡ ಒಂದೇ ಬುಕ್ಸ್ ಆರ್ ಅಂತ ಇದೆ, ಬಟ್ ಒಂದೇ ಖಾಲಿ ಬಿಟ್ಟಿದ್ದಾರೆ. ವೈಟಲ್ ರೆಕಾರ್ಡ್ ಅನ್ನು ತುಂಬಬೇಕು. ಇಲ್ಲಿ ವೈಟಲ್ ರೆಕಾರ್ಡ್ ಅಂತ ನಾನು ಕೆಳಗಡೆ ಆನ್ಸರ್ ನಿಮಗೆ ಬರೆದಿದ್ದೀನಿ. ಸೊ ವಿಲ್ ಗೆಟ್ ದ ಹಾಫ್ ಮಾರ್ಕ್ಸ್. ಈಸಿಯಾಗಿ ನೀವು ಎಕ್ಸಾಮಲ್ಲಿ ಇದನ್ನು ಬರಿಬೋದು, ಎಲ್ಲ ವಿದ್ಯಾರ್ಥಿಗಳು ಕೂಡ ಇದು ಬರಿಬೋದು. ವೈಟಲ್ ರೆಕಾರ್ಡ್ ಆಫ್ ಹ್ಯೂಮನ್ ಲೈಫ್ ಆ್ಯಂಡ್ ಅಚೀವ್ಮೆಂಟ್, ಹ್ಯೂಮನ್ ಲೈಫ್ ಆ್ಯಂಡ್ ಅಚೀವ್ಮೆಂಟ್ ಅಂತ ಇದೆ. ಹ್ಯೂಮನ್ ಆಫ್ ಹ್ಯೂಮನ್ ಆ್ಯಂಡ್ ಕೈಂಡ್ ಬುಕ್ಸ್ ಅಂತ ಕೊಟ್ಟಿದ್ದಾರೆ. ಬುಕ್ಸ್ ಆರ್ ವೈಟಲ್ ರೆಕಾರ್ಡ್ ಆಫ್ ಹ್ಯೂಮನ್ ಲೈಫ್ ಆ್ಯಂಡ್ ಅಚೀವ್ಮೆಂಟ್. ಇಲ್ಲಿ ನೋಡ್ರಿ ಲೆಫ್ಟ್ ಸೈಡ್ ಎರಡು ಮತ್ತು ಮೂರು, ಇಲ್ಲಿ ಹ್ಯೂಮನ್ ಅಂತ ಕೊಟ್ಟಿದ್ದಾರೆ, ಆಫ್ ಹ್ಯೂಮನ್ ಅಂತೇಳಿ. ಹ್ಯೂಮನ್ ಲೈಫ್ ಆ್ಯಂಡ್ ಅಚೀವ್ಮೆಂಟ್, ಲೈಫ್ ಮತ್ತು ಅಚೀವ್ಮೆಂಟ್ ಸೆಕೆಂಡ್ ಬಾಕ್ಸಲ್ಲಿ, ಥರ್ಡ್ ಬಾಕ್ಸಲ್ಲಿ ಅಚೀವ್ಮೆಂಟ್ ಇದೆ. ನೆಕ್ಸ್ಟ್ ಕೈಂಡ್ಸ್ ಆಫ್ ಬುಕ್ಸ್ ಅಂತ ಇದೆ. ಸೊ ಕೈಂಡ್ಸ್ ಆಫ್ ಬುಕ್ಸ್ ಫೋರ್ತ್ ಮತ್ತು ಫಿಫ್ತ್ ಖಾಲಿ ಇದೆ. ಇಲ್ಲಿ ನೀವು ಪ್ಯಾರಾಗ್ರಾಫಲ್ಲಿ ನೋಡ್ಬೋದು ಎಲ್ಲಿ ಕೊಟ್ಟಿದ್ದಾರೆ ಅಂತೇಳಿ. ಬಿಲೀಫ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್, ಥಾಟ್ಸ್ ದೇ ಸ್ಟೋರ್ ದ ಥಾಟ್ಸ್ ಬಿಲೀಫ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆಫ್ ದ ಇಂಡಿವಿಜುವಲ್ಸ್ ಆ್ಯಂಡ್ ಸೊಸೈಟೀಸ್. ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ಬುಕ್ಸ್, ರಿಲೀಜಿಯಸ್ ವರ್ಕ್ಸ್, ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್. ನೀವು ಆರಾಮಾಗಿ ಈಸಿಯಾಗಿ ನಿಮಗೆ ಗೊತ್ತಾಗ್ತೈತಿ ಇದು. ದ ಕೈಂಡ್ಸ್ ಆಫ್ ಬುಕ್ಸ್ ಅಂತ ಬರೆದು ಫೋರ್ತ್ ಫಿಫ್ತ್ ಖಾಲಿ ಕೊಟ್ಟು ಮೂರನೇದು ಏನು ಕೊಟ್ಟಿದ್ದಾರೆ, ನಾನ್ ಫಿಕ್ಷನ್ ಅಂತ ಕೊಟ್ಟಿದ್ದಾರೆ. ನೀವಿಲ್ಲಿ ನಾನ್ ಫಿಕ್ಷನ್ ಅಂತ ಕೆಳಗಡೆ ಇದೆ, ಬಟ್ ನಾನ್ ಫಿಕ್ಷನ್ ಅಂತ ಇದೆ, ಅದರ ಹಿಂದ್ಗಡೆದು ಏನಿದೆ, ರಿಲೀಜಿಯಸ್ ವರ್ಕ್ಸ್ ಮತ್ತು ಫಿಕ್ಷನ್. ಇದನ್ನು ನೀವು ಫೋರ್ತ್ ಮತ್ತು ಫಿಫ್ತ್ ಕಾಲಮಲ್ಲಿ ತುಂಬಿದರೆ ಇಟ್ ವಿಲ್ ಗೆಟ್ ಅನದರ್ ಒನ್ ಮಾರ್ಕ್ಸ್. ಸೊ ಈ ಥರ ಈಸಿಯಾಗಿ ಆ ಪ್ಯಾರಾಗ್ರಾಫನ್ನು ನೋಡಬೇಕು ಫಸ್ಟ್ ನೀವು. ಆಮೇಲೆ ಪ್ರಿಂಟಿಂಗ್ ಇನ್ವೆಂಟೆಡ್ ಬೈ ಅಂತಿದೆ, ಸಿಕ್ಸ್ತ್ ಖಾಲಿ ಇದೆ, ನೈನ್ತ್ ಸೆಂಚುರಿ ಇದೆ. ಇನ್ವೆಂಟೆಡ್ ಬೈ ಅಂದರೆ ಇಲ್ಲಿ ಯಾರಾದರೂ ಸೈಂಟಿಸ್ಟ್ ಇರ್ತಾರೆ, ಚೈನೀಸ್, ನಾನ್ ದ ಚೈನೀಸ್ ಇನ್ವೆಂಟೆಡ್ ಪ್ರಿಂಟಿಂಗ್ ಇನ್ ದ ನೈನ್ತ್ ಸೆಂಚುರಿ, ಇನ್ ನೈನ್ತ್ ಸೆಂಚುರಿ, ಒಂಬತ್ತನೇ ಆ ಒಂದು ಶತಮಾನದಲ್ಲಿ ಆ ಒಂದು ಪ್ರಿಂಟಿಂಗ್ ಮಷೀನನ್ನು ಈಗಾಗಲೇ ಕಂಡು ಹಿಡಿದಿದ್ದಾರೆ ಅಂತ ಅಲ್ಲೇ ಕೊಟ್ಟಿದ್ದಾರೆ ಅವರು. ಸೊ ನಾವು ಏನು ಬರಿಬೇಕು, ನೀವು ಓನ್ಲಿ ಆ ಒಂದು ಸಿಕ್ಸ್ತ್ ಅಲ್ಲಿ ದ ಚೈನೀಸ್ ಅಂತ ಬರೆದ್ರೆ ಮತ್ತು ಅಗೇನ್ ಯು ವಿಲ್ ಗೆಟ್ ದ ಹಾಫ್ ಮಾರ್ಕ್ಸ್. ಇದು ಕೂಡ ತುಂಬ ಈಸಿ ಆಗಿರ್ತಕ್ಕಂತಹ ಕ್ವಶನ್, ನೋಟ್ ಮೇಕಿಂಗ್ ಕ್ವಶನ್. ಅರೈವ್ಡ್ ಇನ್ ಯುರೋಪ್ ಇನ್ ಫಿಫ್ಟೀನ್ತ್ ಸೆಂಚುರಿ, ಚೈನೀಸಲ್ಲಿ ನೈನ್ತ್ ಸೆಂಚುರಿಯಲ್ಲಿ ಇನ್ವೆಂಟ್ ಆಗಿದೆ, ನೀವೀಗಾಗಲೇ ಆ ಒಂದು ಪ್ಯಾರಾಗ್ರಾಫಲ್ಲಿ ನೋಡಿದಿರಿ. ಅದೇ ರೀತಿ ಯುರೋಪಲ್ಲಿ ಅಂತೇಳಿ ಖಾಲಿ ಕೊಟ್ಟಿದ್ದಾರೆ. ಅರೈವ್ಡ್ ಇನ್ ಯುರೋಪ್ ಸೆವೆಂತ್ ಅದು, ಏಳನೇ ಕ್ವಶನ್. ನೀವು ಅದಕ್ಕೇನು ಬರೀಬೇಕಲ್ಲೇ, ಫಿಫ್ಟೀನ್ತ್ ಸೆಂಚುರಿ ಅಂತ ಬರೆದ್ರೆ ಮುಗೀತು. ಆ್ಯಂಡ್ ಲಾಸ್ಟ್ ಒನ್, ಪಬ್ಲಿಷಿಂಗ್ ಟುಡೇ ಈಸ್ ಗ್ಲೋಬಲ್ ಇಂಡಸ್ಟ್ರಿ. ಲಾಸ್ಟ್ ಇದೆ ನಿಮಗೆ ನೋಡಿ, ಕೇವಲ ಇದೊಂದು ಹತ್ತು ಲೈನಿನಲ್ಲಿ ಇಲ್ಲಿ ಇರ್ದಿರ್ತಕ್ಕಂಥದ್ದೇ ನೀವು ನೋಡಿಕೊಂಡು ಎಕ್ಸಾಮಲ್ಲಿ ಬರಿಬೇಕಾಗ್ತೈತಿ. ಈ ರೀತಿ ಡೈಗ್ರಾಮ್ನ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಎಕ್ಸಾಮಲ್ಲಿ. ನೀವು ಏನು ಮಾಡಬೇಕಂದ್ರೆ 1 2 3 4 5 6 7 8 ಅಂತ ಹಾಕಿ ನೀಟಾಗಿ ಇಲ್ಲಿ ಆ ಒಂದು ಯಾವುದು ಸೂಟೇಬಲ್ ಆಗುತ್ತೆ ವರ್ಡ್ಸ್ ನೋಡಿಕೊಂಡು ಬರೀರಿ. ಇದಕ್ಕೆ ನಿಮಗೆ 4 ಮಾರ್ಕ್ಸ್. ಆ್ಯಂಡ್ ನೆಕ್ಸ್ಟ್ ಒನ್, ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, 5 ಮಾರ್ಕ್ಸ್. ಆ್ಯಂಡ್ ಇದು ತುಂಬ ಈಸಿ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ. ದಯವಿಟ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಇಂಡಿಯನ್ ಎಕ್ಸ್ಪ್ರೆಸ್ ಡೇಟೆಡ್ 5/12/2017. 5 ಮಾರ್ಕ್ಸಿಗೆ ವಾಂಟೆಡ್, ಅವ್ರಿಗೇನು ಬೇಕಾಗಿದೆ ಫಸ್ಟ್ ನೀವು ನೋಡಬೇಕು. ವಾಂಟೆಡ್ ಲೈಬ್ರರಿಯನ್ ಫಾರ್ ಎ ಪೀರಿಯಡ್ ರೆಪ್ಯೂಟೆಡ್ ರೆಸಿಡೆನ್ಷಿಯಲ್ ಸ್ಕೂಲ್, ಕ್ವಾಲಿಫಿಕೇಶನ್ ಡಿಗ್ರಿ ಇನ್ ಬಿ ಲೈಬ್ರರಿ ಸೈನ್ಸ್ ಆಫ್ ದ ನಾಲೆಜ್ ಆಫ್ ಕಂಪ್ಯೂಟರ್, ನಾಲೆಜ್ ಆಫ್ ಕನ್ನಡ ಆ್ಯಂಡ್ ಇಂಗ್ಲಿಷ್, ಅಂಡ್ ಅಪ್ಲೈ ವಿತಿನ್ 10 ಡೇಸ್ ಟು ಅಡ್ಮಿನಿಸ್ಟ್ರೇಟರ್ ಆಫ್ ದ ಮಾಡೆಲ್ ಸೊಸೈಟಿ ಎಜುಕೇಷನ್ ಸೊಸೈಟಿ ಔಟರ್ ರಿಂಗ್ ರೋಡ್. ಇದು ಅಡ್ರೆಸ್, ಇದು ಕೊಟ್ಟಿರ್ತಕ್ಕಂತಹ ಇದು ಅಡ್ರೆಸ್ ನಮಗೆ ತೋರಿಸ್ಕೊಡುತ್ತೆ. ಆಮೇಲೆ ಅವ್ರಿಗೇನು ಬೇಕಾಗಿದ್ದಾರೆ, ಲೈಬ್ರರಿಯನ್ ಬೇಕಾಗಿದ್ದಾರೆ, ಯಾವ ಪೇಪರಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಅವರು, ದ ಇಂಡಿಯನ್ ಎಕ್ಸ್ಪ್ರೆಸ್. ಡೇಟ್ ವೆರಿ ಇಂಪಾರ್ಟೆಂಟ್, 5ನೇ ತಾರೀಕಿಗೆ ಅವರು ಪಬ್ಲಿಷನ್ನು ಮಾಡಿದ್ದಾರೆ. ನಿಮಗೆ ವರ್ಕ್ಬುಕ್ಕಲ್ಲಿ ತುಂಬ ನೀಟಾಗಿ ಒಂದು ಟೇಬಲ್ ಹಾಕಿ ಲೆಟರ್ ರೈಟಿಂಗನ್ನು ಬರೆದಿದ್ದಾರೆ, ಇನ್ನೊಂದು ಲೆಟರನ್ನು ಕೂಡ ಬರೆದಿದ್ದಾರೆ. ನೀವು ಎರಡರಲ್ಲಿ ಯಾವುದಾದ್ರೂ ಕೂಡ
ಲೆಟರನ್ನು ಬರಿಬಹುದು. ನಾನು ಈಸಿ ಮೆಥಡಲ್ಲಿ ನಿಮಗೆ ಲೆಟರ್ ಯಾವ ರೀತಿ ಬರಿಬೇಕಂತ ನಾನು ಇಲ್ಲಿ ಬರೆದಿದ್ದೀನಿ. ಏನು ಹೆಸರು ಕೊಟ್ಟಿರಲಿಲ್ಲ ಅಂದರೆ ನೀವೇನು ಬರಿಬೇಕು, ಎಕ್ಸ್ ಎಕ್ಸ್ ವಾಯ್ ವಾಯ್ ಅಂತೇಳಿ ಬರಿಬೇಕಲ್ಲಿ. ಇದು ಫಸ್ಟ್ ಫ್ರಾಮ್ ಅಡ್ರೆಸ್, ಆಮೇಲೆ ಡೇಟ್ ಒಂದು ಲೈನ್ ಬಿಟ್ಟು, ಆಮೇಲೆ ಡೇಟ್ ಏನು ಡೇಟ್ ಫಾರ್ಮೆಟ್ 25th December 2017. ಬಟ್ 5/12/2017 ಪಬ್ಲಿಷ್ ಆಗಿದೆ. ನಾವು ಪೇಪರ್ ನೋಡಿಕೊಂಡು 25th ಅಪ್ಲೈ ಮಾಡಿದ್ದೀವಿ ಅಂತ ಅರ್ಥ. ಅದಕ್ಕೆ ಡೇಟ್ ದಯವಿಟ್ಟು ಮುಂದ್ಗಡೆದು ಹಾಕಿರಿ, ಹಿಂದ್ಗಡೆ ಯಾರು ದಯವಿಟ್ಟು ಡೇಟನ್ನು ಹಾಕಬಾರ್ದು. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ಅಪ್ಲೈ ವಿತಿನ್ ಟೂ ಅಡ್ರೆಸ್ ಕೊಟ್ಟಿದ್ದಾರೆ. ಟೂ ಅಡ್ರೆಸ್ಗೆ ನಾವು ಅವ್ರು ಕೊಟ್ಟಿರ್ತಕ್ಕಂಥದ್ದೇ ಬರಬೇಕು. ಮತ್ತು ನಿಮ್ಮನೆ ಅಡ್ರೆಸ್ಸನ್ನು ಯಾವುದಾದ್ರೂ ದಯವಿಟ್ಟು ವಿದ್ಯಾರ್ಥಿಗಳೆಲ್ಲೂ ಬರೆಯಕ್ಕೆ ಹೋಗ್ಬೇಡ್ರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಾನು ನೋಡ್ತಾ ಇರಬೇಕಾದ್ರೆ ಅಡ್ರೆಸ್ ಯಾವುದ್ಯಾವುದೋ ಬರೆದಿರ್ತೀರ, ಅಡ್ರೆಸ್ ಯಾವುದೂ ದಯವಿಟ್ಟು ಬರೆಯಕ್ಕೆ ಹೋಗ್ಬೇಡ್ರಿ. ಅಡ್ರೆಸ್ ಅವ್ರು ಕೊಟ್ಟಿರ್ತಕ್ಕಂಥದ್ದು ಟೂ ಅಂತ, ಅಪ್ಲೈ ವಿತಿನ್ 10 days ಟು ಅಡ್ಮಿನಿಸ್ಟ್ರೇಟರ್ ಅಲ್ಲಿ ಕೊಟ್ಟಿದ್ದಾರೆ, ಮಾಡಲ್ ಎಜುಕೇಷನ್ ಸೊಸೈಟಿ ಧಾರವಾಡ. ನೀವು ಅದನ್ನು ಬರೀರಿ. ನೆಕ್ಸ್ಟ್ ಸಬ್ಜೆಕ್ಟ್, ಇಲ್ಲಿ ಸಬ್ಜೆಕ್ಟ್ ಬಂದುಬಿಟ್ಟು ನೀವೇನು ಬೇರೆ ಬರೆಯೋದಿಲ್ಲ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಲೈಬ್ರರಿಯನ್. ಅಲ್ಲಿ ಲೈಬ್ರರಿಯನ್ ಅಂತೇಳಿ ಅವ್ರು ಕೇಳಿದ್ದಾರೆ, ವಾಂಟೆಡ್ ಯಾರು, ಅವ್ರಿಗೆ ರಿಕ್ವೈರ್ಡ್ ಏನು ಬೇಕಾಗಿದೆ, ಲೈಬ್ರರಿಯನ್ ಬೇಕಾಗಿದೆ. ಅಥವಾ ಟೀಚರ್ ಕೆಲವೊಂದಿಷ್ಟು ಬೇರೆ ಕಡೆ ಬೇರೆ ಕ್ವಶನ್ಸ್ಗಳನ್ನು ಕೇಳ್ಬೋದು ಅವ್ರು ಎಕ್ಸಾಮಲ್ಲಿ. ಯಾವ್ದು ಕೇಳ್ತಾರೆ, ವಾಂಟೆಡ್ ಅಥವಾ ರಿಕ್ವೈರ್ಡ್ ಟೀಚರ್ಸ್ ಅಂತ ಕೇಳಿರ್ತಾರೆ, ಪ್ರೊಫೆಸರ್ಸ್ ಅಂತ ಕೇಳಿರ್ತಾರೆ, ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕೇಳಿರ್ತಾರೆ, ಮ್ಯಾನೇಜರ್ ಅಂತ ಕೇಳಿರ್ತಾರೆ. ಅವ್ರು ಯಾವ್ದು ಕೇಳಿರ್ತಾರೆ ಅದನ್ನು ನೀವು ಸಬ್ಜೆಕ್ಟಲ್ಲಿ ಬರೀರಿ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಲೈಬ್ರರಿಯನ್. ಆಮೇಲೆ ನೆಕ್ಸ್ಟ್ ರೆಫರೆನ್ಸ್, ಅದ್ರ ಕೆಳಗಡೆನೆ ಅಟ್ಯಾಚ್ ಮಾಡಿ ರೆಫರೆನ್ಸ್ ಬರಿಬೇಕು. ರೆಫರೆನ್ಸ್ನು ಕೂಡ ಅವರು ಕೊಟ್ಟಿರ್ತಕ್ಕಂತಹ ಡೇಟನ್ನೇ ಬರಿಬೇಕು ನೀವು. ದ ಇಂಡಿಯನ್ ಎಕ್ಸ್ಪ್ರೆಸ್ ಡೇಟೆಡ್ ಯುವರ್ ಅಡ್ವರ್ಟೈಸ್ಮೆಂಟ್ ಗಿವನ್ ಇನ್ ದ 5/12/2017. ನಾವು ಅದೇ ಅಡ್ರೆಸ್ಸನ್ನು ನಾನು ಕೂಡ ಬರೆದಿದ್ದೀನಿ. ಅಥವಾ ಬೇರೆ ಅಡ್ರೆಸ್ ಏನಾದರೂ ಅವ್ರು ಕೇಳಿದರೆ ನೀವು ಬೇರೆ ಅಡ್ರೆಸ್ಸನ್ನು ಕೂಡ ಬರೀರಿ. ಆಮೇಲೆ ನೆಕ್ಸ್ಟ್, ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೌ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಲೈಬ್ರರಿಯನ್, ಒಂದು ಎರಡು ಲೈನ್ ಬರಬೇಕು. ನೆಕ್ಸ್ಟ್, ನೀವೇನು ಬಿ ಲೈಬ್ರರಿ ಕಂಪಲ್ಸರಿ ಕೇಳಿದ್ದಾರೆ, ಬಿ ಲೈಬ್ರರಿ ಮಾಡಲಿಕ್ಕೆ ನಾವೇನನ್ನು ಕಂಪ್ಲೀಟ್ ಮಾಡಬೇಕು. ಐ ಹ್ಯಾವ್ ಪಾಸ್ ಮೈ ಬಿ ಲೈಬ್ರರಿ ಇನ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಫಾರ್ ದ ಅಕಾಡೆಮಿಕ್ ಇಯರ್ 2000-2001 ವಿತ್ ಡಿಸ್ಟಿಂಕ್ಷನ್. ಐ ಕಂಪ್ಲೀಟೆಡ್ ಮೈ ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಇನ್ ದ ಗೌರ್ಮೆಂಟ್ ಪಿ ಯು ಕಾಲೇಜ್ ಯಲಬುರ್ಗಾ ಇನ್ ದ ಅಕಾಡೆಮಿಕ್ ಇಯರ್ 1996-1997. ಆಮೇಲೆ ನೀವು ಡಿಗ್ರಿಗೆ ಮತ್ತು ಸೆಕೆಂಡ್ ಪಿ ಯುಗೆ 2 ವರ್ಷ ಗ್ಯಾಪ್ ಇರಬೇಕು. ಡಿಗ್ರಿ 3 ವರ್ಷ, ಸೆಕೆಂಡ್ ಪಿ ಯು 2 ವರ್ಷ, ಮತ್ತು ಅದರ ಬಿಫೋರ್ ಬ್ಯಾಕ್ 2 ಇಯರ್ಸ್ ಎಸ್ ಎಸ್ ಎಲ್ ಸಿ ನೀವು ಮುಗಿಸಿರ್ತೀರ. ಹೀಗಾಗಿ ಕರೆಕ್ಟಾಗಿ ಇಯರ್ಗಳನ್ನು ಬರೀರಿ. ದಯವಿಟ್ಟು ವಿಡಿಯೋ ಪಾಸ್ ಮಾಡಿ ನೀವು ಇದನ್ನು ಬರ್ಕೋಬಹುದು ವಿದ್ಯಾರ್ಥಿಗಳು. ಈಸಿ ಮೆಥಡಲ್ಲಿ ನಾನು ನಿಮಗೆ ಈ ಒಂದು ಲೆಟರ್ ರೈಟಿಂಗನ್ನು ನಾನು ಬರೆದಿದ್ದೀನಿ. ಐ ನೋ ವೆಲ್ ಟು ರೈಟ್ ಆ್ಯಂಡ್ ಇಂಗ್ಲೀಷ್ ಕನ್ನಡ. ಐ ಕಂಪ್ಲೀಟೆಡ್ 6 months ಕಂಪ್ಯೂಟರ್ ಕೋರ್ಸ್. ಕಂಪ್ಯೂಟರ್ ಯಾಕಂದರೆ ಕಂಪ್ಯೂಟರ್ ಕೇಳಿದ್ದಾರೆ, ಡಿಗ್ರಿ ಕಂಪ್ಯೂಟರ್ ನಾಲೆಜ್ ಇರಬೇಕಂತೇಳಿ. ಅದಕ್ಕೆ ನೀವು ಕಂಪ್ಯೂಟರ್ ನಾನು 6 months ಕೋರ್ಸನ್ನು ಮುಗಿಸಿದ್ದೀನಿ. ಆ್ಯಂಡ್ ಆಲ್ಸೋ ಐ ನೋನ್ ರೈಟ್ ವೆಲ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜಸ್. ಇಫ್ ಯು ಗಿವ್ ಅಪಾರ್ಚುನಿಟಿ ಐ ಶಾಲ್ ಸರ್ವ್ ಯು ದ ಬೆಸ್ಟ್ ಆಸ್ ಮೈ ಅಬಿಲಿಟಿ. ಐ ಶಾಲ್ ಪ್ರೊವೈಡ್ ನೆಸೆಸರಿ ಡಾಕ್ಯುಮೆಂಟ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ದ ಇಂಟರ್ವ್ಯೂ. ಥ್ಯಾಂಕ್ ಯು ಯುವರ್ಸ್ ಫೇತ್ಫುಲಿ. ಓಕೆ, ನೀವು ಇರ್ತಕ್ಕಂಥದ್ದು ಇಲ್ಲಿ ನೋಡಬಹುದು. ಲಾಸ್ಟ್ ಕೊನೆ ಪ್ಯಾರಾದಲ್ಲಿ ನಾನು 3 ಲ್ಯಾಂಗ್ವೇಜನ್ನು, ಯಾಕಂದರೆ ನಾಲೆಜ್ ಆಫ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಅಂತ ಅವ್ರು ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನಲ್ಲಿ, ಅದಕ್ಕೋಸ್ಕರ ನೀವು ದಯವಿಟ್ಟು ಅದನ್ನು ಮೆನ್ಷನ್ ಮಾಡಲೇಬೇಕು ವಿದ್ಯಾರ್ಥಿಗಳು. ಸೊ ಈ ರೀತಿ ಈಸಿಯಾಗಿ ಒಂದು ಡೇಟ್ ಫಾರ್ಮೆಟನ್ನು ಯಾವ ರೀತಿ ಬರೀಬೇಕು, ಫ್ರಾಮ್ ಅಡ್ರೆಸ್ಸನ್ನು ಯಾವ ರೀತಿ ಬರೀಬೇಕು, ಟೂ ಅಡ್ರೆಸ್ಸನ್ನು ಯಾವ ರೀತಿ ಬರೀಬೇಕು, ಸಬ್ಜೆಕ್ಟ್ ರೆಫರೆನ್ಸ್, ಆಮೇಲೆ ಒಂದು ಪ್ಯಾರಾ, ಆಮೇಲೆ ಸಬ್ಜೆಕ್ಟ್ ಬಾಡಿ ಆಫ್ ದ ಲೆಟರ್, ಆಮೇಲೆ ಲಾಸ್ಟ್ಗೆ ಗ್ರ್ಯಾಟಿಟ್ಯೂಡ್ಸ್. ಈ ರೀತಿ ಒಂದು ಪಾರ್ಟನ್ನು ಮಾಡಿಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಓಲ್ಡ್ ಕ್ವೆಶನ್ ಪೇಪರ್ಸ್ ನಾನು ಇನ್ನೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಅಂತೇಳಿ. ಸೊ ಯು ಹ್ಯಾವ್ ಟು ರೈಟ್ ದ ನೋಟ್ಸ್ ಆಫ್ ದಿಸ್ ಲೆಟರ್ ರೈಟಿಂಗ್. ಇದು ನಿಮಗೆ 5 marks ಕ್ವೆಶನ್ ಎಕ್ಸಾಮಲ್ಲಿ ಇರುತ್ತೆ, ಸೇಮ್ ಇದೇ ಟೈಪ್ ಬರುತ್ತೆ, ಬೇರೆ ಮಾಡೆಲ್ ಬರುತ್ತೆ. ಆಲ್ ದ ಬೆಸ್ಟ್ ಫಾರ್ ಲೆಟರ್ ರೈಟಿಂಗ್. ಆ್ಯಂಡ್ ನೆಕ್ಸ್ಟ್ ಒನ್ ಪೈ ಚಾರ್ಟ್, ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್, 5 marks ಕ್ವಶನ್. ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ನನಗೆ, ಸರ್ ಪೈ ಚಾರ್ಟ್ ಹೇಳ್ರಿ, ಬಾರ್ ಗ್ರಾಫ್ ಹೇಳ್ರಿ, ಅಥವಾ ಲೈನ್ ಗ್ರಾಫ್ ಹೇಳ್ರಿ ಅಂತೇಳಿ. ಆ ಲೈನ್ ಗ್ರಾಫು, ಬಾರ್ ಗ್ರಾಫು ಮತ್ತು ಪೈ ಚಾರ್ಟು ಎಲ್ಲನೂ ಕೂಡ ಒಂದೇ, ನೀವೇನು ಡೋಂಟ್ ಕನ್ಫ್ಯೂಸ್. ಬಟ್ ಡಾಟಾ ಮಾತ್ರ ಬೇರೆ ಚೇಂಜ್ ಮಾಡಬೇಕಾಗ್ತೈತಿ. ಇಲ್ಲಿ ಪೈ ಚಾರ್ಟ್ ಕೊಟ್ಟಿರ್ತಾರೆ, ನೀವು ಪೈ ಚಾರ್ಟಲ್ಲಿ ಏನು ಕೊಟ್ಟಿರ್ತಾರೆ, ದ ಫಾಲೋಯಿಂಗ್ ಪೈ ಚಾರ್ಟ್ ರಿಪ್ರೆಸೆಂಟ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಪರ್ಸೆಂಟೇಜ್ ಆಫ್ ಇಟ್ ಈಸ್ ಅಲಾಟೆಡ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ದ ಕ್ವಶನ್ಸ್ ಎಟ್ ಗ್ರಾಜ್ಯುಯೇಟ್ ಕೋರ್ಸಸ್ ಬೇಸ್ಡ್ ಆನ್ ದರ್ ಇನ್ಫಾರ್ಮೇಶನ್ ರೈಟ್ ಎ ರಿಪೋರ್ಟ್ ಇನ್ ಅಬೌಟ್ 120 words. ಗ್ರಾಜ್ಯುಯೇಟ್ ಲೆವೆಲಲ್ಲಿ, ಗ್ರಾಜ್ಯುಯೇಟ್ ಲೆವೆಲ್ ಬಿ ಆಗಿರ್ಬೋದು, ಬಿ ಎಸ್ ಆಗಿರ್ಬೋದು, ಯಾವುದೇ ಗ್ರಾಜ್ಯುಯೇಟ್ ಲೆವೆಲಲ್ಲಿ ಯಾವ ರೀತಿ ಕ್ವಶನ್ ಟೈಪ್ಸ್ ಫಾರ್ಮನ್ನು ತೆಗಿತಾರೆ ಅಂತೇಳಿ ಅವರು ಕೊಟ್ಟಿದ್ದಾರೆ. 120 words ನೀವು ಬರಿಬೇಕಾಗ್ತೈತಿ. ಆಮೇಲೆ ಡೈಗ್ರಾಮಲ್ಲಿ ನೀವು ಕೊಟ್ಟಿರ್ಬೋದು, ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು, ಡಿಸ್ಕ್ರಿಪ್ಟಿವ್ ಪ್ಯಾಟರ್ನ್ಸ್ 40%, ಲ್ಯಾಂಗ್ವೇಜ್ ಫಂಕ್ಷನ್ಸ್ 10%, ರೈಟಿಂಗ್ ಸ್ಕಿಲ್ಸ್ 20%, ಆಮೇಲೆ ಗ್ರಾಮರ್ 10%, ಆಮೇಲೆ ಇನ್ನೊಂದು ಕಾಂಪ್ರಹೆನ್ಷನ್ 20%. ಈ ರೀತಿ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಆ ಬಾರ್ ಗ್ರಾಫಲ್ಲಿ
ಇಯರ್ ವೈಸ್ ಕೇಳಿರ್ತಾರೆ, ಒಂದು ಬಾರ್ಗ್ರಾಫ್ ಹಾಕಿ ಆ ಒಂದು ಇಯರ್ ವೈಸ್ ನೆಕ್ಸ್ಟ್ ಯಾವುದಾದ್ರು ಬಾರ್ಗ್ರಾಫ್ ಇದ್ರೆ ನಾನು ನಿಮ್ಗೆ ಹೇಳ್ತೀನಿ, ಎಲ್ಲಾನು ಕೂಡ ಸೇಮ್ ಬಾರ್ಗ್ರಾಫೇ ಇರಲಿ ಲೈನ್ ಗ್ರಾಫೇ ಇರಲಿ, ಬಾರ್ಗ್ರಾಫ್ ಇದ್ರೆ ಇಯರ್ ಬರೀರಿ, ಅದ್ರ ಪರ್ಸೆಂಟೇಜ್ ಬರೀರಿ ಅಷ್ಟೇ. ಇಲ್ಲಿ ಪೈ ಚಾರ್ಟ್ ಕೊಟ್ಟಿದ್ದಾರೆ, ನಾವು ಇದ್ರ ಡಾಟಾ ಬರೆದು ಪರ್ಸೆಂಟೇಜ್ ಬರಿತೀವಿ ಅಷ್ಟೇ. ಫಸ್ಟ್ ಏನು ಸ್ಟಾರ್ಟಿಂಗ್ ಯಾವ ರೀತಿ ಮಾಡಬೇಕು, ಇದು ಅಬೌವ್ ಪೈ ಚಾರ್ಟ್ ಇಂಡಿಕೇಟ್ಸ್ ದ ಇನ್ಫಾರ್ಮೇಶನ್ ಆಫ್ ದ ವೇಟೇಜ್ ಅಲಾಟೆಡ್ ಟು ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಕ್ವಶನ್ ಗ್ರಾಜುಯೇಟ್, ಸೇಮ್ ಆಸ್ ಇಟ್ ಈಸ್ ಮೇಲ್ಗಡೆ ಇದ್ದಿದ್ದನ್ನ ಬರೀರಿ. ಆಮೇಲೆ ಇಲ್ಲಿವರೆಗೂ ಬರಿಬೇಕಷ್ಟೇ ಇನ್ಫಾರ್ಮೇಶನ್, ಇಲ್ಲಿವರೆಗೂ ಇನ್ಫಾರ್ಮೇಶನ್ ವರೆಗೂ ಬರೀರಿ. ಇನ್ಫಾರ್ಮೇಶನ್ ವರೆಗೂ ಬರೋದು ನಾ ಏನು ಬರೆದಿದ್ದೀನಿ ನೆಕ್ಸ್ಟ್ ಅಂದರೆ, ಆ ಒಂದು ಇನ್ ಗ್ರಾಜುಯೇಟ್ ಕೋರ್ಸಸ್ ದೇ ಅಲಾಟೆಡ್ 40% ಆಫ್ ಕ್ವಶನ್ಸ್ ಟು ಡಿಸ್ಕ್ರಿಪ್ಟಿವ್ ಆನ್ಸರ್ಸ್, ಇನ್ ದೀಸ್ ದೇ ಹ್ಯಾವ್ ಟು ರೈಟ್ ದಿ ಲಾಂಗ್ ಆನ್ಸರ್ಸ್, ದೇ ಹ್ಯಾವ್ ಅಲಾಟೆಡ್ 10% ಆಫ್ ಕ್ವಶನ್ಸ್ ಟು ಲ್ಯಾಂಗ್ವೇಜ್ ಫಂಕ್ಷನ್ಸ್. ಇಲ್ಲಿ 40% ಟೈಪ್ ಕ್ವಶನ್ಸ್ಗಳನ್ನು ಯಾವುದಕ್ಕೆ ತೆಗಿತಾರಪ್ಪ ಅಂದರೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಟೈಪ್ ಕ್ವಶನ್ಸ್ಗಳನ್ನು ತೆಗಿತಾರೆ 40%. ಹೌದಾ, ಈ ರೀತಿ ಕೊಟ್ಟಿರ್ತಾರೆ, ಇದು ನೀವು ಡಯಾಗ್ರಾಮ್ ನೋಡ್ಕೊಂಡೇ ಬರಬೇಕು, ಮತ್ತು ಬೇರೆ ಎಲ್ಲೂ ನೋಡ್ಕೊಂಡು ಬರೋಂಗಿಲ್ಲ. ವೆರಿ ಈಸಿ ಕ್ವಶನ್ಸ್ ಇದು, ನೀವು ಕನ್ಫ್ಯೂಷನ್ ಮಾಡಿಕೊಂಡು ಟಫ್ ಅಂತ ಇರ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು. ಲ್ಯಾಂಗ್ವೇಜ್ ಫಂಕ್ಷನ್ 10%, ದೇ ಹ್ಯಾವ್ ಅಲಾಟೆಡ್ 10% ಆಫ್ ಲ್ಯಾಂಗ್ವೇಜ್ ಫಂಕ್ಷನ್ ಟೈಪ್ ಆಫ್ ಕ್ವಶನ್ಸ್, ಆ್ಯಂಡ್ ನೆಕ್ಸ್ಟ್ ದೇ ಹ್ಯಾವ್ ಅಲಾಟೆಡ್ 20% ಆಫ್ ದ ರೈಟಿಂಗ್ ಸ್ಕಿಲ್ಸ್, ಆ್ಯಂಡ್ ದೇ ಹ್ಯಾವ್ ಅಲಾಟೆಡ್ 10% ಆಫ್ ಸ್ಟ್ರಕ್ಚರಲ್ ಗ್ರಾಮರ್, ಆ್ಯಂಡ್ ಆಲ್ಸೋ 20% ಟು ದ ಕಾಂಪ್ರಹೆನ್ಷನ್. ಸೊ ಈ ರೀತಿಯಾಗಿ ಬರೆದು ನೀವು ಲಾಸ್ಟ್ ಏನು ಬರಬೇಕಪ್ಪ ಅಂದರೆ ಹೈಯೆಸ್ಟ್ ಯಾವುದು, ಆಮೇಲೆ ಲೋವೆಸ್ಟ್ ಯಾವುದು. ದೇ ಹ್ಯಾವ್ ಅಲಾಟೆಡ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ದ ಕ್ವಶನ್ಸ್ ಟು ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ದ ಕ್ವಶನ್. ಯಾಕಂದರೆ 40% ಅಂದರೆ ಹೈಯೆಸ್ಟ್, ಇದರಲ್ಲಿ ನೋಡುವ ಚಿತ್ರದಲ್ಲಿ ನೀವು ಕಾಣ್ಬೋದು, ಈಸಿಯಾಗಿ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು ಯಾವುದು ಜಾಸ್ತಿ ಇದೆ ಅಂತೇಳಿ. ಅದನ್ನೊಂದು ಬರೀರಿ ಲಾಸ್ಟ್ಗೆ. ಆಮೇಲೆ ಅಗ್ದಿ ಕಡಿಮೆ, ಫುಲ್ ಕಡಿಮೆ ಯಾವುದಿದೆ, ಓನ್ಲಿ 10% ಅಂದರೆ ಎಲ್ಲದಕ್ಕಿಂತ ಕಡಿಮೆ 10% ಎರಡಕ್ಕೆ ಅಲಾಟ್ ಮಾಡಿದ್ದಾರೆ. 10% ದೇ ಅಲಾಟೆಡ್ ಟು ದ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆ್ಯಂಡ್ ಸ್ಟ್ರಕ್ಚರಲ್ ಗ್ರಾಮರ್ ಲೀಸ್ಟ್ ಆ್ಯಂಡ್ ದ ವೆರಿ ರೇರ್ ಪರ್ಸೆಂಟೇಜ್ ಆಫ್ ದ ಟೈಪ್ಸ್ ಆಫ್ ದ ಕ್ವಶನ್ ದೇ ಅಲಾಟೆಡ್ ಟು ದ ಸ್ಟ್ರಕ್ಚರಲ್ ಗ್ರಾಮರ್ ಆ್ಯಂಡ್ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಈ ರೀತಿ ಲಾಸ್ಟ್ ಹೈಯೆಸ್ಟ್ ಯಾವುದು, ಲೋವೆಸ್ಟ್ ಯಾವುದು ಬರೆದು ಮೇಲ್ಗಡೆ ಈ ರೀತಿ ಬರೆದು ಮಿಡ್ಲ್ ಆ ಡಾಟಾ ಬರೆದ್ಬಿಟ್ರೆ, ಸೊ ದಿಸ್ ಈಸ್ ದ ಪೈ ಚಾರ್ಟ್, ವಿಲ್ ಗೆಟ್ ವೆರಿ ಈಸಿಲಿ 5 marks. ಬಾರ್ ಗ್ರಾಫಲ್ಲೂ ಕೂಡ ಇದೇ ರೀತಿ ಮಾಡಿರಿ. ಇಯರ್ ಕೊಟ್ಟಿರ್ತಾರೆ, ಪರ್ಸೆಂಟೇಜ್ ಕೊಟ್ಟಿರ್ತಾರೆ, 1997, 1998, 1999, 2000 ಈ ರೀತಿ ಎವ್ರಿ ಇಯರ್ಸ್ ಕೊಟ್ಟಿರ್ತಾರೆ. ಆ ಇಯರ್ಸಲ್ಲಿ ನೀವು ಬಾಯ್ಸ್ ಅಥವಾ ಗರ್ಲ್ಸ್ ಅಥವಾ ವುಮೆನ್ಸ್ ಅಥವಾ ಈ ಥರ ಕಂಪೇರ್ ಮಾಡಿರ್ತಾರೆ, ಈ ಇಯರಲ್ಲಿ ಇಷ್ಟು ಪರ್ಸೆಂಟ್ ಆಗಿದೆ. ಆಮೇಲೆ ಲಾಸ್ಟಿಗೆ ಏನು ಬರಬೇಕು, ಹೈಯೆಸ್ಟ್ ಯಾವುದಿದೆ ಅಥವಾ ಲೋವೆಸ್ಟ್ ಯಾವ್ದು, ಸೇಮ್ ಅದೇ ರೀತಿ ಎರಡರಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಸೇಮ್ ಡಾಟಾ, ಮಾತ್ರ ಚೇಂಜ್ ಆಗುತ್ತೆ. ಲಾಸ್ಟ್ 34 questions ಮತ್ತು 35 questions ನೋಡೋಣ ಇಲ್ಲಿ. ಹ್ಯಾಂಡ್ಸ್ ಆಫರ್ ಟು ಗೋ ವಾಲಂಟಿಯರ್ ಟೀಮ್ ವಿಚ್ ವಾಸ್ ಗೋಯಿಂಗ್ ಬ್ಯಾಕ್. ಇಲ್ಲಿ ಏನು ಕ್ವಶನ್ ಕೊಟ್ಟಿರೋದ್ರೆ ಪ್ರನೌನ್ಸ್ ವಾಟ್ ಟು ಡೂ ದ ಅಂಡರ್ಲೈನ್ ವರ್ಡ್ಸ್ ಪ್ಯಾರಾಗ್ರಾಫ್ ರೆಫರ್ ಟು. ಇದು ಕೂಡ ವೆರಿ ಈಸಿ ಕ್ವಶನ್ಸ್, 4 marks ಕ್ವಶನ್ ಇರುತ್ತೆ. ಇಲ್ಲಿ ನೋಡ್ರಿ, ನೀವು ಫಸ್ಟ್ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ನೋಡ್ಬೇಕು, ವಿಚ್, ಹೂ, ಶಿ, ಆಮೇಲೆ ಹಿಮ್. ಹಿಮ್ ಅಂದರೆ ಯಾರಾದರೂ ಬಾಯ್ಸ್ ಇರ್ತಾರೆ, ಶಿ ಅಂದರೆ ಯಾರಾದರೂ ಗರ್ಲ್ಸ್ ಇರ್ತಾರೆ, ಆಮೇಲೆ ವಿಚ್ ಅಂದರೆ ಯಾವುದಾದ್ರೂ ವಸ್ತು ಇರುತ್ತೆ, ಹೂ ಅಂದರೆ ಇಲ್ಲಿ ಕೂಡ ಯಾರಾದರೂ ಮನುಷ್ಯರು ಇರ್ತಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ವಿದ್ಯಾರ್ಥಿಗಳು. ಹ್ಯಾಂಡ್ಸ್ ಆಫರ್ ಟು ಗೋ ವಿತ್ ವಾಲಂಟಿಯರ್ ಟೀಮ್ ವಿಚ್ ವಾಸ್, ವಿಚ್ ಅಂತ ಇದೆ. ಹ್ಯಾಂಡ್ಸ್ ಅವರು ಏನವರು ಆಫರ್ ಮಾಡಿರ್ತಾರೆ, ಏನು ವಾಲಂಟಿಯರ್ ಟೀಮ್ ಜೊತೆ ಹೋಗ್ಬೇಕಂತ, ಗೋಯಿಂಗ್ ಬ್ಯಾಕ್ ಇನ್ ಟು ದ ಸಿ, ಸಿ ಅಂದರೆ ಸಮುದ್ರ, ಸಮುದ್ರ ಹೋಗ್ಬೇಕಂತೇಳಿ ವಾಲಂಟಿಯರ್ ಟೀಮ್ ಅವರು ಡಿಸೈಡ್ ಮಾಡಿರ್ತಾರೆ. ಹಂಗಾದ್ರೆ ವಿಚ್ ಯಾವುದು, ಇಲ್ಲಿ ನೋಡ್ರಿ ಕೆಳಗಡೆ ನಾನು ಬರೆದಿದ್ದೀನಿ, ವಿಚ್ ರೆಫರ್, ವಿಚ್ ರೆಫರ್ಸ್ ಟು ವಾಲಂಟಿಯರ್ ಟೀಮ್. ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ವಿಚ್ ಅಂತೇಳಿ ಖಾಲಿ ಬಿಟ್ಟಿರ್ತಾರೆ, ಒಂದೇ ಯಾವ್ದು ತುಂಬಬೇಕು ನೀವು ಅಲ್ಲೇ ವಾಲಂಟಿಯರ್ ಟೀಮ್ ಅಂತ ತುಂಬ್ರಿ. ಎರಡನೇದು ಏನು ಕೊಟ್ಟಿರ್ತಾರೆ, ಹೂ ರೆಫರ್ಸ್ ಟು ಅಂತ ಕೊಟ್ಟಿರ್ತಾರೆ. ಹೂ ಅಂದರೆ ಯಾರಾದರೂ ಇಲ್ಲಿ ವ್ಯಕ್ತಿಗಳಿರ್ತಾರೆ, ಹೂ ಅಂದರೆ ಲೋನ್ ಸರ್ವೈವರ್, ಹಿಂದ್ಗಡೆ ಇದೆ ಅಲ್ಲೇ ಇರ್ತಕ್ಕಂಥದ್ದನ್ನೇ ನೀವು ಬರಿಬೇಕು, ಲೋನ್ ಸರ್ವೈವರ್ ಹೂ. ಇಲ್ಲಿ ನೋಡ್ರಿ ಹೂ ಅಂತೇಳಿ ಹೂ ರೆಫರ್ಸ್ ಟು ಯಾರು, ಲೋನ್ ಸರ್ವೈವರ್, ಇಲ್ಲೂ ಕೂಡ ವ್ಯಕ್ತಿಗಳು ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಲೆಫ್ಟ್ ಬಿಹೈಂಡ್, ಹ್ಯಾಂಡ್ಸ್ ಮದರ್ ಪ್ಲೀಡೆಡ್ ಹಿಮ್, ಹ್ಯಾಂಡ್ಸ್ ಮದರ್ ಪ್ಲೀಡೆಡ್ ಹಿಮ್ ನಾಟ್ ಟು ಗೋ. ಹ್ಯಾಂಡ್ಸನ ತಾಯಿ ಅವನಿಗೆ, ಅವನಿಗೆ ಅಂದರೆ ಹ್ಯಾಂಡ್ಸನ ತಾಯಿ ಯಾರಿಗೆ, ಹಿಮ್ ರೆಫರ್ಸ್ ಟು, ಹಿಮ್ ಅಂದರೆ ಯಾರಿಲ್ಲೇ, ಹ್ಯಾಂಡ್ಸ್ ಮದರ್, ಹ್ಯಾಂಡ್ಸ್ನ ತಾಯಿ, ಹಿಮ್ ರೆಫರ್ಸ್ ಟು. ನೆಕ್ಸ್ಟ್ ಆಮೇಲೆ ಶಿ ರೆಫರ್ಸ್ ಟು, ನೋಡಲ್ಲಿ ನಾಟ್ ಟು ಗೋ, ಆಸ್ ಹಿ ವಾಸ್ ಆಲ್ ದಟ್ ಶಿ ಹ್ಯಾಡ್ ಇನ್ ದ ವರ್ಲ್ಡ್, ಶಿ ಹ್ಯಾಡ್ ಇನ್ ದ ವರ್ಲ್ಡ್. ಶಿ ಅಂದರೆ ಹ್ಯಾಂಡ್ಸನ ತಾಯಿ, ಇಲ್ಲಿ ಹೆಣ್ಮಗಳು ಬರ್ತಾಳೆ, ಶಿ ಅಂದರೆ ಆ ಒಂದು ತಾಯಿ ಬಿಟ್ಟು ಬೇರೆ ಯಾರೂ ಇಲ್ಲ ಇಲ್ಲೇ. ನೀವು ಲಾಜಿಕ್ ಥಿಂಕ್ ಮಾಡಿ, ಹಂಗಾದರೂ ನೀವು ಕೂಡ
ಬರಿಬೋದು. ಹ್ಯಾನ್ಸ್ ಮದರ್ ಈಸ್ ಅ ರೈಟ್ ಆನ್ಸರ್. ಸೊ ಈ ರೀತಿ ನೀವು ನಾಲ್ಕು ಮಾರ್ಕ್ಸ್ಗಳನ್ನು ಲಾಸ್ಟ್ 34th ಕ್ವಶನಲ್ಲಿ ಈಸಿಯಾಗಿ ತೊಗೋಬೋದು. ಲಾಸ್ಟ್ ಕ್ವಶನ್ಸ್ ಜಂಬಲ್ ಸೆಗ್ಮೆಂಟ್ಸ್, ಓನ್ಲಿ 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. Rewrite jumbled segments to form meaningful sentence. All his possessions important, the most among revel. ಈ ಥರ ಬಾರ್ ಕೊಟ್ಟಿದ್ದಾರೆ ಅವರು. ನೀವು ಫಸ್ಟ್ ಪ್ರನೌನ್ಸ್ ಅಥವಾ ನೌನ್ಸ್ ಯಾವುದಾದ್ರೂ ಇದ್ರೆ ಬರೀಬೇಕು. ಅಮಾಂಗ್ ಆಲ್ ಹೀಸ್ ಪೊಸೆಷನ್ ದ ಮೋಸ್ಟ್ ಇಂಪಾರ್ಟೆಂಟ್ ವಾಸ್ ಹೀಸ್ ರೈವಲ್. ಇದು ಕೂಡ ಒಂದು ನೀವು ಬುಕ್ಕಲ್ಲಿ ಒಂದು ಪಾಠದಲ್ಲಿ ತಮ್ಮಣ್ಣ ಒಂದು ಪಾಠದಲ್ಲಿ ನೀವು ನೋಡಬಹುದು. ಮಿಡ್ಲು ವರ್ಬ್ ಬರುತ್ತೆ, ಆಮೇಲೆ ಫಸ್ಟ್ ಸಬ್ಜೆಕ್ಟ್, ಆಮೇಲೆ ಅಬ್ಜೆಕ್ಟ್ ವರ್ಬ್ ಆ್ಯಂಡ್ ಪ್ರೆಡಿಕೇಟ್. ನೀವು ಈಸಿಯಾಗಿ ಇದು ಕೂಡ 1 ಮಾರ್ಕ್ಸಿಗೆ ಬರಿಬೋದು, ಇದೇನು ಟಫ್ ಆಗಲ್ಲ ವಿದ್ಯಾರ್ಥಿಗಳಿಗೆ. ಆ್ಯಂಡ್ ಥ್ಯಾಂಕ್ ಯು ಆಲ್. ದಿಸ್ ಈಸ್ ಮಹೇಶ್ ಪಟೇಲ್, SSLC ಯೂಟ್ಯೂಬ್ ಚಾನಲ್. ನಿಮಗಿನ್ನೂ ಕೂಡ ಆ ಒಂದು ಜಾಸ್ತಿ ವಿಡಿಯೋಗಳು ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇನ್ನೂ ಯಾವ್ಯಾವ ಟಾಪಿಕ್ಗಳನ್ನು ನಿಮಗೆ ತಿಳಿದಿಲ್ಲ ಆ ಟಾಪಿಕ್ಗಳನ್ನು ನೆಕ್ಸ್ಟ್ ಮಾಡೆಲ್ ಕ್ವಶನ್ ಪೇಪರನ್ನು ನಾನು ಪ್ರಿಪೇರ್ ಮಾಡಿ ಹೇಳ್ತೀನಿ. ಇದು